ರಾಜ್ಯದಲ್ಲಿ ಇದೀಗ ಡೆಲ್ಟಾ ಪ್ಲಸ್ ವೈರಸ್ ಪತ್ತೆಯಾಗಿದೆ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರೇ ಇದನ್ನ ಖಚಿತಪಡಿಸಿದ್ದಾರೆ ರಾಜ್ಯದಲ್ಲಿ ಡೆಲ್ಟಾ ಪ್ಲಸ್ ವೈರಸ್ ಪತ್ತೆ ಯಾವುದರ ಭೀತಿ ಇತ್ತು ಯಾವುದರ ಭಯ ಇತ್ತು ಅದೀಗ ನಿಜ ಆಗಿದೆ ರಾಜ್ಯದಲ್ಲಿ ಡೆಲ್ಟಾ ಪ್ಲಸ್ ವೈರಸ್ ಪತ್ತೆಯಾಗಿದೆ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ದೃಢಪಡಿಸಿದ್ದಾರೆ ಮೈಸೂರಿನಲ್ಲಿ ಒಬ್ಬರಿಗೆ ಡೆಲ್ಟಾ ಪ್ಲಸ್ ವೈರಸ್ ಪತ್ತೆಯಾಗಿದೆ ಅಂತ ಆ ವ್ಯಕ್ತಿಯಲ್ಲಿ ಯಾವುದೇ ರೀತಿಯ ರೋಗ ಲಕ್ಷಣ ಇಲ್ಲ ಮೈಸೂರು ಸೋಂಕಿತನ ಸಂಪರ್ಕಿತರಿಗೆ ಹರಡಿಲ್ಲ ಆ ವ್ಯಕ್ತಿಯಲ್ಲಿ ಯಾವುದೇ ರೋಗ ಲಕ್ಷಣಗಳಿಲ್ಲ ಮೈಸೂರು ಸೋಂಕಿತ ಆ ಸೋಂಕಿತನ ಸಂಪರ್ಕಿತರು ಯಾರಿದ್ದಾರೋ ಅವರಿಗೂ ಕೂಡ ಹರಡಿಲ್ಲ ಡೆಲ್ಟಾ ಪ್ಲಸ್ ವೈರಸ್ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಕರ್ನಾಟಕದಲ್ಲಿ 6 ಲ್ಯಾಬ್ ತೆರೆಯಲು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಈ ವೈರಸ್ ಪತ್ತೆಗೆ ಜಿನೋಮ್ ಸೀಕ್ವೆನ್ಸ್ ಟೆಸ್ಟಿಂಗ್ ಲ್ಯಾಬ್ ಕರ್ನಾಟಕದಲ್ಲಿ 6 ಲ್ಯಾಬ್ ತೆರೆಯೋದಿಕ್ಕೆ ನಿರ್ಧಾರ ಈ ವೈರಸ್ ಪತ್ತೆಗೆ ಜಿನೋಮ್ ಸೀಕ್ವೆನ್ಸ್ ಟೆಸ್ಟಿಂಗ್ ಲ್ಯಾಬ್ ತೆರೆಯೋದಿಕ್ಕೆ ಈಗ ನಿರ್ಧಾರವನ್ನ ಮಾಡಲಾಗಿದೆ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರೇ ಕೊಟ್ಟಂತ ಮಾಹಿತಿ ಇದು ಈ ರೂಪಾಂತರಿ ವೈರಸ್ ನ ಬಗ್ಗೆ ಹೆಚ್ಚು ನಿಗಾ ವಹಿಸಬೇಕಾಗಿದೆ ಹಾಗಾಗಿ ಸೂಕ್ಷ್ಮವಾಗಿ ಇದನ್ನ ಗಮನಿಸುತ್ತಾ ಇದ್ದೀವಿ ಮೈಸೂರಿನಲ್ಲಿ ಒಬ್ಬರಿಗೆ ಡೆಲ್ಟಾ ಪ್ಲಸ್ ವೈರಸ್ ಪತ್ತೆಯಾಗಿರೋದು ದೃಢ ಆಗಿದೆ ಈಗ ಹೊಸ ರೂಪಾಂತರಗೊಂಡಿರತಕ್ಕಂತಹ ಡೆಲ್ಟಾ ವೈರಾಣು ಏನಾಗಿದೆ ಡೆಲ್ಟಾ ಪ್ಲಸ್ ಅಂತ ಆಗಿದೆ ಅದು ಮಹಾರಾಷ್ಟ್ರದಲ್ಲಿ ಸುಮಾರು 30 ಕೇಸಸ್ ಕಾಣಿಸಿದೆ ಅಂತ ನೆನ್ನೆ ಗಮನಿಸಿದೆ ಕರ್ನಾಟಕದಲ್ಲಿ ಕೂಡ ಈಗಾಗಲೇ ಮೈಸೂರು ಭಾಗದಲ್ಲಿ ಒಂದು ಪೇಷಂಟ್ ಬಂದಿದ್ದಾರೆ ಆ ಒಂದು ಪೇಷಂಟ್ ಕೂಡ ಐಸೋಲೇಟ್ ಮಾಡಿದೀವಿ ಅವರನ್ನು ವಿಶೇಷವಾಗಿ ಐಸೋಲೇಟ್ ಮಾಡಿದೀವಿ ಆದರೆ ಯಾವುದೇ ರೀತಿ ಅವರಿಗೆ ರೋಗದ ಲಕ್ಷಣ ಇಲ್ಲ ಮತ್ತು ಅವರ ಸಂಪರ್ಕದಲ್ಲಿದ್ದಂತ ಪ್ರಾಥಮಿಕ ದ್ವಿತೀಯ ಸಂಪರ್ಕಗಳಲ್ಲಿ ಕೂಡ ಇದು ಅವರಿಗೆ ಪ್ರಸಾರ ಆಗಿಲ್ಲ ಹರಡಿಲ್ಲ ಇದು ಹಾಗಾಗಿ ದಟ್ ಇಸ್ ಎ ಗುಡ್ ಸೈನ್ ಆಗಿದೆ ನಾವು ಯಾವುದೇ ಕಾರಣಕ್ಕೂ ಕೂಡ ಇದರ ಬಗ್ಗೆ ಬಹಳ ಮುನ್ನೆಚ್ಚರಿಕೆ ಸೂಕ್ಷ್ಮವಾಗಿ ಗಮನಿಸುತ್ತಾ ಇದ್ದೀವಿ ಸೂಕ್ಷ್ಮವಾಗಿ ಗಮನಿಸೋದಕ್ಕೆ ಜಿನೋಮಿಕ್ ಲ್ಯಾಬ್ಸ್ ಅನ್ನು ಕೂಡ ಸೆಟಪ್ ಮಾಡ್ತಾ ಇದ್ದೀವಿ ಸುಮಾರು 6 ಲ್ಯಾಬ್ಸ್ ಕರ್ನಾಟಕದಲ್ಲಿ ಮಾಡಬೇಕು ಅಂತ ಹೊರಟಿದ್ದೀವಿ ನಿರಂತರವಾಗಿ ಇದರ ಬಗ್ಗೆ ನಾವು ಬಹಳಷ್ಟು ಎಚ್ಚರಿಕೆಯಿಂದ ನೋಡ್ತಾ ಇರ್ತೀವಿ ನೆನ್ನೆ ತಾವು ನೋಡಿದಿರಿ ಮಾನ್ಯ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಮೂರನೇ ಹಂತದ ಸಂಭಾವಿತ ಮೂರನೇ ಹಂತದ ಅಲೆ ಬಂದರೆ ಏನು ಸಿದ್ಧತೆಗಳನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಸಮಿತಿಯನ್ನು ರಚನೆ ಮಾಡಿದ್ವಿ ಆ ಸಮಿತಿ ಈಗಾಗಲೇ ನಮಗೆಲ್ಲ ಕೂಡ ನೆನ್ನೆ ಪ್ರಾಥಮಿಕವಾದಂಥ ವರದಿಯನ್ನು ಕೊಟ್ಟಿದ್ದಾರೆ ಆ ವರದಿ ಜೊತೆ ನಮ್ಮ ಟ್ಯಾಗ್ ಕಮಿಟಿ ಏನಿದೆ ಅವ್ರ ಜೊತೆ ಕೂಡ ಚರ್ಚೆ ಮಾಡಿ 45 ದಿನದ ಒಳಗಡೆ ಆ ಸಿದ್ಧತೆಗಳನ್ನು ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಪಿಡಿಯಾಟ್ರಿಕ್ ICUಯಿಂದ ಹಿಡಿದು ಅದಕ್ಕೆ ಬೇಕಾದಂಥ ಆರೋಗ್ಯ ಸಿಬ್ಬಂದಿಯವರನ್ನು ಕೂಡ ನೇಮಕ ಮಾಡ್ಕೊಳ್ಳೋವಂಥದ್ದು ಇದನ್ನು ಕೂಡ ನಾವು ಮಾಡ್ತೀವಿ ಈಗ ಪರ್ಸೆಂಟೇಜು ಈಗ ಅಷ್ಟು ಬಹಳ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಮಹಾರಾಷ್ಟ್ರ ಸೇರಿದಂತೆ ಕೆಲವು ರಾಜ್ಯಗಳಲ್ಲಿ ಪತ್ತೆಯಾದಂತಹ ಕೊರೋನಾ ರೂಪಾಂತರಿ ವೈರಾಣು ಡೆಲ್ಟಾ ಪ್ಲಸ್ ಈಗ ರಾಜ್ಯದಲ್ಲೂ ಕೂಡ ಪತ್ತೆ ಆಯಿತು ಯಾವುದರ ಭಯ ಇತ್ತು ಅದು ನಿಜ ಆಗಿದೆ ಈಗ ನಿಜ ವೀಣ ಇದೀಗ ಕೊರೋನಾ ವೈರಸ್ ಬೇರೆ ಬೇರೆ ರೂಪಗಳಲ್ಲಿ ಬರ್ತಾನೆ ಇದೆ ಅನ್ನುವಂಥ ಮಾತನ್ನು ಈಗಾಗಲೇ ಸುಧಾಕರ್ ಹೇಳಿದರು ಇದೀಗ ಡೆಲ್ಟಾ ಡೆಲ್ಟಾ ಪ್ಲಸ್ ಈ ರೀತಿಯಾಗಿ ರೂಪಾಂತರಗೊಂಡಂತಹ ವೈರಸ್ ರಾಜ್ಯಕ್ಕೂ ಕೂಡ ಕಾಲಿಟ್ಟಿರುವಂಥದ್ದು ಮೈಸೂರಿನಲ್ಲಿ ಮೊದಲನೆಯ ಕೇಸ್ ಪತ್ತೆಯಾಗಿರೋದ್ರ ಬಗ್ಗೆ ಇದೀಗ ಖುದ್ದು ಆರೋಗ್ಯ ಸಚಿವರಾದಂಥ ಡಾಕ್ಟರ್ ಸುಧಾಕರ್ ಅವರೇ ಸ್ಪಷ್ಟಪಡಿಸಿರುವಂಥದ್ದು ಡೆಲ್ಟಾ ಪ್ಲಸ್ ವೈರಸ್ನ ಇಂದ ಹರಡಬಹುದಾದಂಥ ರೋಗ ಲಕ್ಷಣಗಳು ಒಬ್ಬ ವ್ಯಕ್ತಿಯಲ್ಲಿ ಪತ್ತೆಯಾದಂಥ ಹಿನ್ನೆಲೆಯಲ್ಲಿ ಆತನನ್ನು ಈಗಾಗಲೇ ಸಪರೇಟ್ ಆಗಿ ಐಸೋಲೇಟ್ ಮಾಡಲಾಗಿದೆ ನಾವು ಸೂಕ್ಷ್ಮವಾಗಿ ಗಮನ ಹರಿಸ್ತಾ ಇದ್ದೀವಿ ಆತನ ಜೊತೆಯಲ್ಲಿ ಯಾರೆಲ್ಲ ಸಂಪರ್ಕವನ್ನು ಹೊಂದಿದ್ರೋ ಅವರನ್ನು ಕೂಡ ಪರೀಕ್ಷೆಗೆ ಒಳಪಡಿಸಲಾಗಿದೆ ಆದರೆ ಸುದೈವವಶಾತ್ ಯಾರಿಗೂ ಕೂಡ ಆ ಒಂದು ರೋಗ ಲಕ್ಷಣಗಳು ಹರಡಿಲ್ಲ ಆದರೂ ಕೂಡ ಮುನ್ನೆಚ್ಚರಿಕಾ ಕ್ರಮವಾಗಿ ಡೆಲ್ಟಾ ಪ್ಲಸ್ ವೈರಸ್ನ ರೋಗ ಲಕ್ಷಣಗಳು ಇರುವಂತಹ ವ್ಯಕ್ತಿಯನ್ನು ಐಸೋಲೇಟ್
ಮಾಡಲಾಗಿದೆ ಅನ್ನುವಂತ ಮಾಹಿತಿಯನ್ನ ಸದ್ಯಕ್ಕೆ ಸುಧಾಕರ್ ಅವರು ನೀಡಿರುವಂತದ್ದು. ಅದರ ಜೊತೆಗೆ 6 ಲ್ಯಾಬ್ ಗಳನ್ನು ಕೂಡ ಇದಕ್ಕಾಗಿಯೇ ಒಂದು ನಿರ್ಮಾಣ ಮಾಡಿರುವಂತ ಲ್ಯಾಬ್ ಗಳನ್ನು ಕರ್ನಾಟಕದಲ್ಲಿ ನಿರ್ಮಾಣ ಮಾಡಲಾಗುತ್ತೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಯಾವೆಲ್ಲ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅದೆಲ್ಲವನ್ನು ಕೂಡ ತೆಗೆದುಕೊಳ್ತೀವಿ ಅನ್ನುವಂಥ ಮಾತನ್ನು ಕೂಡ ಸುಧಾಕರ್ ಹೇಳಿರುವಂಥದ್ದು. ಡೆಲ್ಟಾ ಪ್ಲಸ್ ವೈರಸ್ ಹರಡದಂತೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೋದು ಅದರ ಬಗ್ಗೆ ಈಗಾಗಲೇ ತಜ್ಞರ ಜೊತೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಹರಡದಂತೆ ನಾವು ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ತೀವಿ ಅನ್ನುವಂಥ ಮಾತನ್ನು ಡಾಕ್ಟರ್ ಸುಧಾಕರ್ ಹೇಳ್ತಾ ಇರುವಂಥದ್ದು. ವೀಣಾ, ಎಸ್ ಸುರೇಶ, ಈ ಬಗ್ಗೆ ಕೇಂದ್ರದಿಂದಲೂ ಕೂಡ ರಾಜ್ಯಗಳಿಗೆ ಒಂದು ಸೂಚನೆ ಹೋಗಿದೆ, ಅಲರ್ಟ್ ಆಗಿರಬೇಕು ಅನ್ನುವಂಥದ್ದು. ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳೋದಿಕ್ಕೆ ಏನಾದರೂ ಸೂಚನೆಗಳು ಬಂದಿದೆಯಾ? ಸದ್ಯಕ್ಕೆ ಕೇಂದ್ರದಿಂದ ಬಂದಂಥ ಸೂಚನೆಗಳ ಪ್ರಕಾರವೇ ಏನು ಸುರಕ್ಷತಾ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಸೂಚನೆ ಬಂದಿದೆ. ಅದರ ಪ್ರಕಾರ ಸೂಕ್ಷ್ಮವಾಗಿ ಅಂದರೆ ಆತನಲ್ಲಿ ರೋಗ ಲಕ್ಷಣಗಳು ಯಾವ ರೀತಿ ಇರುತ್ತೆ, ಅದು ಹರಡುತ್ತಾ ಒಂದು ವೇಳೆ ಹರಡೋದಾದರೆ ಯಾವ ರೀತಿ ಲಕ್ಷಣಗಳು ಇರುತ್ತೆ ಅನ್ನುವಂಥದ್ದು, ಅದರ ಜೊತೆಗೆ ಸಂಪರ್ಕಿತರಲ್ಲಿ ಈ ರೋಗ ಲಕ್ಷಣಗಳು ಪತ್ತೆಯಾಗುತ್ತಾ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಸೂಕ್ಷ್ಮವಾಗಿ ಗಮನ ಹರಿಸ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಸುಧಾಕರ್ ಹೇಳ್ತಾ ಇರುವಂಥದ್ದು. ಅದರ ಜೊತೆಗೆ ಜಿನೋಮ್ ಲ್ಯಾಬ್ಗಳನ್ನು ಕೂಡ ಅಂದರೆ ಕರ್ನಾಟಕದಲ್ಲೂ ಕೂಡ ಈ ಒಂದು ರೋಗ ಲಕ್ಷಣ ಪತ್ತೆಗೆ ಲ್ಯಾಬ್ಗಳನ್ನು ಕೂಡ ಸ್ಥಾಪನೆಗೆ ಮುಂದಾಗಿರುವಂಥದ್ದು. ಸದ್ಯಕ್ಕೆ ಇಷ್ಟರ ಮಟ್ಟಿಗಿನ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ. ತಜ್ಞರ ಜೊತೆ ಚರ್ಚೆ ಮಾಡಿ ಬೇರೆ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದನ್ನು ಕೂಡ ನಾವು ತೆಗೆದುಕೊಳ್ತೀವಿ ಅನ್ನುವಂಥ ಮಾತನ್ನು ಸುಧಾಕರ್ ಹೇಳ್ತಾ ಇರುವಂಥದ್ದು. ಆದರೆ ಮುನ್ನೆಚ್ಚರಿಕಾ ಕ್ರಮವಾಗಿ ಡೆಲ್ಟಾ ಪ್ಲಸ್ ವೈರಸ್ ರೋಗ ಲಕ್ಷಣಗಳು ಏನಿದೆ ಆ ವ್ಯಕ್ತಿಯನ್ನು ಐಸೋಲೇಟ್ನಲ್ಲಿ ಇರಿಸಿ ಆ ರೋಗ ಲಕ್ಷಣಗಳನ್ನು ಗಮನಿಸ್ತಾ ಇರುವಂಥದ್ದು ಸದ್ಯಕ್ಕೆ ನಡೀತಾ ಇರುವಂಥದ್ದು. ವೀಣಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.